ಬೆಳಗಾವಿ ಜಿಲ್ಲಾ ಕಂಕರವಾಡಿ ಪಟ್ಟಣದ ಯೋಧರಾದ ಶ್ರೀ ಲಕ್ಷ್ಮಣ ದಂಡಾಪುರ ಅವರು ಇಪ್ಪತ್ತೊಂದು ವರ್ಷಗಳ ಕಾಲ ಭಾರತ ಮಾತೆಯ ಸೇವೆ ಮಾಡಿ ತಾಯ್ನಾಡಿಗೆ ಮರಳಿ ಬಂದಿದ್ದಾರೆ ಇವರ ಭವ್ಯ ಸ್ವಾಗತಕ್ಕಾಗಿ ಇಡೀ ಉತ್ತರ ಕರ್ನಾಟಕದ ಸೈನಿಕರು ಮಾಜಿ ಸೈನಿಕರು ಸ್ನೇಹಿತರು ಮತ್ತು ಸಂಬಂಧಿಗಳು ಭಾಗವಹಿಸಿದ್ರು ಅದರಲ್ಲಿ ವಿಶೇಷವಾಗಿ ರಕ್ಷಕ ಮಾಜಿ ಸೈನಿಕರ ಸಂಘ ಸಂಭ್ರಮ ಮತ್ತು ಮಾಜಿ ಸೈನಿಕರ ಕ್ಷೇಮಾಭಿವೃದ್ದಿ ಸಂಘ ಹುಕ್ಕೇರಿ ಮತ್ತು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಬೆಳಗಾವಿ ಜಿಲ್ಲೆಯ ಘಟಕ ಯರಗಟ್ಟಿ ತಾಲೂಕು ಮಾಜಿ ಸೈನಿಕರ ಸಂಘ ರಾಯಭಾಗ ತಾಲೂಕು ಮಾಜಿ ಸೈನಿಕರ ಸಂಘ ಪದಾಧಿಕಾರಿಗಳು ಅಲ್ಲದೆ ಹಲವಾರು ತಾಲೂಕಿನ ಮಾಜಿ ಸೈನಿಕರು ಭಾಗವಹಿಸಿದ್ರು ಎಲ್ಲ ಮಾಜಿ ಸೈನಿಕರು ಮತ್ತು ಗೋಲ್ಡನ್ ಟ್ರೀ ಇಂಗ್ಲಿಷ್ ಮಾಧ್ಯಮ ಶಾಲೆ ವಿದ್ಯಾರ್ಥಿಗಳೊಂದಿಗೆ ಸಂಬ್ರಾ ವಿಮಾನ ನಿಲ್ದಾಣದಿಂದ ಸಭಾಂಗಣದವರೆಗೆ ಭಾರತ ಮಾತೆಯ ಜೈಕಾರ ಹಾಕುತ್ತಾ ಭವ್ಯ ಮೆರವಣಿಗೆ ನಡೆಸುವುದರ ಮುಖಾಂತರ ವರಮಾಡಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಾಪು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ರಂಜನಾ ಅಪ್ಪಯಾಚೆ ಸಾಂಬ್ರಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಂಸ್ಥಾಪಕ ಅಧ್ಯಕ್ಷರು ಮಾಜಿ ಸೈನಿಕರ ಕ್ಷೇಮಾಭಿವೃದ್ದಿ ಸಂಘ ಹುಕ್ಕೇರಿ ಡಾಕ್ಟರ್ ಮಹಾದೇವ್ ಲಗಮಪ್ಪ ಬನ್ನಕ್ಕಗೋಳ ಕ್ಯಾಪ್ಟನ್ ಲಕ್ಷ್ಮಣ್ ಕವಾಸ್ಪುರ್ ಕ್ಯಾಪ್ಟನ್ ಗಿರೀಶ್ ಶ್ರೀಕುಮಾರ್ ಹಿರೇಮಠ ಶ್ರೀ ಶಂಕರ್ ಬಬಲೇಶ್ವರ ಹಾಗೂ ಶ್ರೀ ನಾಗೇಶ್ ದಂಡಾಪುರ್ ಮೃತ್ಯುಂಜಯ್ ಗಾಡಿಗೆ ಏರ್ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಕಿತ್ತೂರಿನ ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರದ ಸಂಸ್ಥಾಪಕರು ಮತ್ತು ನಿವೃತ್ತ ಸೇನಾಧಿಕಾರಿಗಳಾದ ಶ್ರೀ ಪರ್ವೇಜ್ ಹವಲ್ದಾರ್ ಅವರನ್ನು ಆಹ್ವಾನಿಸಿದ್ರು ನಿವೃತ್ತ ಯೋಧ ಲಕ್ಷ್ಮಣ ದಂಡಾಪುರ್ ಅವರನ್ನು ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರದ ವತಿಯಿಂದ ಮತ್ತು ವಿವಿಧ ಸಂಘ ಸಂಸ್ಥೆಗಳಿಂದ ಸನ್ಮಾನಿಸಿ ಸ್ವಾಗತ ಕೋರಲಾಯಿತು